ಮಂಗಳೂರು ನಗರ ಹೊರವಲಯದ ಸುರತ್ ಕಲ್ನ ಕಾಟಿಪಡದಲ್ಲಿರುವಂತಹ ಚರ್ಚಿನ ಅಧೀನ ಶಾಲೆಗೆ ಬಂದಂತಹ ವಿದ್ಯಾರ್ಥಿಗಳ ಕೈಯಿಂದ ಸಹೋದರತೆ ಪ್ರತೀಕವಾಗಿ ಕಟ್ಟಲಾಗಿದ್ದಂತಹ ರಕ್ಷೆಯನ್ನು ಶಿಕ್ಷಕರು ಬಿಚ್ಚಿಸಿರುವಂತಹ ಘಟನೆ ನಡೆದಿದೆ. ಈ ಬಗ್ಗೆ ಪೋಷಕರ ಸಹಿತ ಹಿಂದೂ ಸಂಘಟನೆಯ ಮುಖಂಡರು ಶಾಲೆಗೆ ಭೇಟಿಯನ್ನು ನೀಡಿ ಶಿಕ್ಷಕರ ಸಹಿತ ಆಡಳಿತ ಮಂಡಳಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊನೆಗೆ ಧರ್ಮಗುರುಗಳ ಸಮ್ಮುಖದಲ್ಲಿ ಶಿಕ್ಷಕರು ಕ್ಷಮೆಯಾಚಿಸುವ ಮೂಲಕ ಪ್ರಕರಣವನ್ನು ಸುಖಾಂತ್ಯಗೊಳಿಸಲಾಗಿದೆ. ರಕ್ಷೆ ಬಿಚ್ಚಿಸಿದ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆಯೇ ಶಾಲೆಗೆ ಭೇಟಿ ನೀಡಿದ ಹಿಂದೂ ಸಂಘಟನೆಯ ಮುಖಂಡರು ಹಾಗೂ ಪೋಷಕರು ಶಾಲೆಯ ಮುಂದೆ ಜಮಾಯಿಸಿ ಅಲ್ಲಿ ಮುಖ್ಯ ಶಿಕ್ಷಕಿಯನ್ನ ತರಾಟೆಗೆ ತೆಗೆದುಕೊಂಡು ಕ್ಷಮೆಯನ್ನ ಕೇಳುವಂತೆ ಪಟ್ಟು ಹಿಡಿದರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥ ಧರ್ಮಗುರು ವಂದನೀಯ ಸಂತೋಷ್ ಲೋಬೋ ಸಮಾಧಾನಪಡಿಸಿದ್ದಾರೆ. ಇದೇ ವೇಳೆ ಎಲ್ಲರ ಸಮ್ಮುಖದಲ್ಲಿ ಶಿಕ್ಷಕಿ ಕ್ಷಮಾಪಣೆ ಕೇಳಿತ್ತು. ಇದೀಗ ಪ್ರಕರಣ ಸುಖಾಂತ್ಯವನ್ನ ಕಂಡಿದೆ. ನಮ್ಮ ಶಾಲೆಯಲ್ಲಿ ರಾಖಿಯನ್ನು ಕಟ್ಟಬಹುದು, ಯಾರು ಕೂಡ ಅಬ್ಜೆಕ್ಷನ್ ಮಾಡಲಿಕ್ಕಿಲ್ಲ. ಅದು ಯಾಕೆ ಅಬ್ಜೆಕ್ಷನ್ ಮಾಡುವುದು? ಮೂರನೇದಾಗಿ ನಮ್ಮ ಗಮನಕ್ಕೆ ಬಾರದೆ ನಿನ್ನೆ ಒಂದು ಘಟನೆ ಆಗಿದೆ, ನನಗೆ ಕೂಡ ಗೊತ್ತಿಲ್ಲ. ಯಾಕೆಂದರೆ 9 ಗಂಟೆಗೆ ಒಬ್ಬರು ಅಧಿಕಾರಿ ಬಂದು ಹೇಳ್ತಾರೆ ಹೀಗೆ ಹೀಗೆ ಆಗಿದೆ ಅಂತ. ನೋಡುವಾಗ ರಾತ್ರಿ 9 ಗಂಟೆಗೆ ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ನಮ್ಮದು ಒಂದು ಪ್ರೀತಿಯ ಸಮಾಜ, ನಿಮ್ಗೆ ಗೊತ್ತು, ನಾವು ಯಾವತ್ತೂ ಇನ್ನೊಂದು ಧರ್ಮಕ್ಕೆ ಇನ್ನೊಂದು ಜಾತಿಗೆ ನೋವಾಗುವ ರೀತಿಯಲ್ಲಿ ನಡ್ಕೊಳ್ಳಲ್ಲ, ಅದು ಬಾರದು.